ಹೋಗಾ ಬಟ್ಟೆದ ಬರ ಹೋಗ ಗಾಡಲ್ ಬಟ್ಟಿದೆ ಹೋಗ ಏ ಬರ್ರ ಮನೆ ಅದನ ಕೆರ್ಬಟ್ಟಿ ಮಾಡ್ಕೊಂಡು ಹೋಗಾಕತ್ತು ಕೋಣಿ ತಂದಿದ್ರೆ ನೀನೇ ಇಲ್ಲ ಅದ್ರ ಕೆರ್ಬಟ್ಟೆ ಮಾಡ್ತಾರಂತ ಏನಮ್ಮ ರೇ ನಿಮ್ಮ ಕೆರೆಗೆ ಹುಡುಗಂಗೆ ಈಜೆ ಬರಲ್ಲ ಎಲ್ಲ ಹುಡುಗರು ಈಜ್ ಹೊಡಿತಾರೆ ಅವ ಯಾಕೆ ಈಜ್ ಹೊಡೆಯಲ್ಲ ಹೊಳೆ ಮರೂರಾಗ ಅವ್ರ ಚಿಗಪ್ಪ ಹೊಳಿಗೆ ಬಲಿ ಬಿಡಕ್ಕೆ ಹೋಗಿ ಈಜ್ ಬರ್ದ ಸತ್ತೋಗಿ ಹೊಸೋಗ್ಬಿಟ್ಟ ಅದು ಸೀದಾ ಎಂತ ಮಾಡಿದ್ರು ಅಲ್ಲಿ ಇಲ್ಲಿ ಕೇಳಿಸಿದ್ರು ಏನು ಹಿಂಗೆ ಅಂತ ಹೇಳಿ ಕೇಳಿಸಿದಾಗ ಅವ್ರಿಗೇನು ನೀರಾಗ ಸಮಸ್ಯೆ ಐತಂತೆ ಅವತ್ತಿಂದ ಅವ್ರ ಮನೆಗೆ ತಿಳ್ಕೊಂಡಾರೆ ಆ ಹುಡುಗನ ಎಲ್ಲಿಗೂ ಕಳಿಸಲ್ಲ ಈಜ್ಗೀಜ್ ಹುಡ್ರು ಹೋಗತ್ತ ಸಾಮಾನ್ಯನ ಏನಾರ ನಾವು ಕರ್ಕೊಬೋದು ಅಂತ ಅವರಪ್ಪ ಗೊತ್ತಾದ್ರೆ ಇಡದೇ ಇಲ್ಲ ಅವರಪ್ಪ ನಮ್ಮನ್ನು ಅದೇ ಮತ್ತೆ ನಾವು ಈಜ್ ಹೊಡ್ಸೋದು ಇಲ್ಲಿ ಯಾವನಾರ ವಾಟ್ಸಪ್ ಫೇಸ್ಬುಕ್ ಅಂತ ವಿಡಿಯೋ ಬಿಡೋದು ಕೊನೆ ಮುಗಿದ ಓದ್ಕತಿ ಹೌದಲ್ಲ ಪೆಪ್ಸಿ ಫೋನ್ ಮಾಡಿದೆ ಮತ್ತೆ ಕುಡಿಲಿ ಹಾ ಹೇಳ ಪೆಪ್ಸಿ ಏ ಈಸಾಕ್ ಬಂದಿದ್ದೀವಿ ಏನು ಹುಡಿಯ ಹಾ ಸರಿ ಸರಿ ಏನ ನಾಳೆ ಕೊರೋನಾ ಔಷಧಿ ಹೊಡಿತಾರ ಅಂತ ಬರ್ಯಾ ಯಾರು ಹೊರಗೆ ಬರಂಗಿಲ್ಲ ಅಂತ ಬಟ್ಟೆ ಬಿಟ್ಟೆ ಒಣಸ್ಬಿಟ್ರಿ ಹಿಮಾನಾಗೆ ಹಿಮಾನಾಗೆ ಹಿಮಾನ ಬಿಡ್ತಾರ ಎಲ್ಲ ಕಡೆ ಬಿಡ್ತಿದ ಎಲ್ಲ ಕಡೆ ಬಿಡ್ತಾರ ಅಂತ ಹೋಗ್ತಿದ್ದಂತ ಕೊರೋನಾ ಹಂಗ ಮಾಡಿದ್ರೆ ಕೊರೋನಾ ಹೋಗಕ್ಕೋ ಏನ್ ನಾವ ಹೋಗಕ್ಕೋ ಯಪ್ಪ ಹೊರಗೆ ಬರಂಗಿಲ್ಲ ಅಂತ ಬರ್ಯಾ ಅರೆ ಕುಡಿಯ ನೀರು ಬಾವಿ ಎಲ್ಲ ಅದ್ ಕತೆ ಎಲ್ಲ ಏನ್ ಬಾವಿ ಎಲ್ಲ ಮುಚ್ಚಬೇಕೋ ಮರಿ ಅಂತಾರ ದನ ಕರ್ಗತೆ ದನನೆಲ್ಲ ಒಳಗ ವಿಡಿಯೋ ನನ್ನ ಮೊಬೈಲ್ ಕಳ್ಸಲೆ ಮಾಸ್ಕ್ ಅಂದ್ರೆ ದನ ಕೈಕಿ ಹೋಗ್ಬೋದ ಅಂತ ಕೆಲಸ ಮಾಡು ಗ್ರೂಪಿಗೆ ಕಳ್ಸಿ ಬಟ್ಟೆ ಹೊಡ್ರು ಗ್ರೂಪಿಗೆ ಕಳ್ಸ್ಬಿಡು ಬಟ್ಟೆ ಹೊಡ್ರು ಗ್ರೂಪಿಗೆ ಕಳ್ಸ್ಬಿಡು ಅಲ್ಲಿ ಕದಿಮ್ ಸುಳ್ಯ ಮಕ್ಕಳು ಮಾಂಜಕ್ ಒಯ್ಯೋದು ಇದ್ರ ಹಾಳು ಮಾಡೋದು ದೇವಳಿ ಹಚ್ಚೋದು ಮಾಡಿ ಹೋಗ್ತೀರ ಅವ್ರ ಸುಳ್ಯ ಮಕ್ಳು ಹಾಳತ್ತೆ ಬರ್ರಿ ಮನೆಗಿಲ್ ಹೇಳ್ತ ನಿಮ್ಗೆ ಐತ ಎಲ್ಲ ಬರೀ ಇದೇ ಮಾಡೋದು ಮನೆ ಹಾಳು ಮಾಡೋದೆಲ್ಲ ಕೆಲಸ ಬರೀ ಹಾಯ್ ಫ್ರೆಂಡ್ಸ್ ಹೆಚ್ಚುತ್ತಿರುವ ಮಹಾಮಾರಿ ಕೋವಿಡ್ 19 ಅಂದರೆ ಕರೋನಾ ವೈರಸ್ಸನ್ನು ಕೊಲ್ಲುವ ಸಲುವಾಗಿ ನಮ್ಮ ನೆಚ್ಚಿನ ಪ್ರಧಾನಿಗಳ ಆದೇಶದ ಮೇರೆಗೆ ನಾಳೆ ಗಾಳಿಯಲ್ಲಿ ಔಷಧಿಯನ್ನು ಸಿಂಪಡಿಸಲಿದ್ದಾರೆ ನಮ್ಮ ಯೋಧರು ಇದನ್ನು ಮಾಡಲಿದ್ದಾರೆ ಯುದ್ಧ ವಿಮಾನದ ಮೂಲಕ ಈ ಕೆಲಸವನ್ನು ಮಾಡ್ತಾರೆ ಅವರು ನಾಳೆ ಹಾಗಾಗಿ ಯಾರೂ ಕೂಡ ಮನೆಯಿಂದ ಹೊರಗೆ ಬರಬೇಡಿ ಬಟ್ಟೆ ಹಾಗೂ ಮತ್ತಿತರ ಪದಾರ್ಥಗಳನ್ನು ಹೊರಗೇನಾದರೂ ಒಣಸಿದರೆ ದಯವಿಟ್ಟು ಒಳಗಿಡ್ಕೊಳ್ಳಿ ಮತ್ತು ಈ ಒಂದು ಸಂದೇಶ ಏನಿದೆ ನಿಮ್ಮ ಕುಟುಂಬದವರಿಗೂ ಸಂಬಂಧಿಕರಿಗೂ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ವಿಮಾನ ಶಬ್ದ ಕೇಳಿಬಂದಲ್ಲಿ ದಯವಿಟ್ಟು ಎಚ್ಚರವಾಗಿರಿ
ಹಾಯ್ ಪ್ರಜ್ವಲ್. ಏ ಹಾಯ್. ಏನು ಈ ವರ್ಷ ಬೇಗ ಬಂದ್ಬಿಟ್ಟಲ್ಲ? ಹಾ. ಕ್ರಿಕೆಟ್ ಆಡಕ್ಕೆ ಹೋಗಿ ಬರ್ತೀಯಾ? ಇಲ್ಲ ಅಪ್ಪಾಜಿ ಇದ್ದಾರೆ ನಾಳೆ ನಾಳೆ. ಪ್ರಜ್ವಲ್ ಎಷ್ಟೊತ್ತು? ಅಪ್ಪಾಜಿ ಕರೆದ್ರು. ಹಲೋ ಅಧ್ಯಕ್ಷರು, ಕೊರೋನಾ ಔಷಧಿ ವಿಡಿಯೋ ನೋಡಿದ್ರ? ಹಾ, ಕೊರೋನಾ ವಿಡಿಯೋ ನೋಡಿದೆ. ಆ ತಲವಾರನಿಗೆ ಹೇಳ್ಬೇಕಿತ್ತಲ್ಲ ಅವರಿಗೆಲ್ಲ ಸಾರ್ಸಕ್ಕೆ. ಇಲ್ಲ, ಅವನು ಪಿಕ್ಚರಿಗೆ ಸಾಗರ ಹೋಗಿದ್ದಾನೆ. ಏನ ಈಗ ಏನು ಮಾಡಿದ್ರೆ, ನೀವೇ ಅದು ಓಮಿನಿಗೆ ಇದು ಕಟ್ಕೊಂಡು ಊರು ತುಂಬ ಡಂಗೂರ ಸಾರ್ಸ್ಬಿಡು. ಸರಿ ಸರಿ, ಹಾಗಾದ್ರೆ ಹಾಗೆ ಮಾಡೋಣ. ಹಾಗಾದ್ರೆ ಹಂಗೆ ಊರು ರೋಡೆಲ್ಲ ಬ್ಲಾಕ್ ಮಾಡಿ, ಹೆರಗಡೆ ಬರ್ದಂಗೆ ಇದು ಮಾಡಿಬಿಡು. ಸಾರ್ವಜನಿಕ ಗಮನಕ್ಕೆ, ನಾಳೆ ಕೊರೋನಾ ಔಷಧಿಯನ್ನು ವಿಮಾನದಲ್ಲಿ ಸಿಂಪಡಿಸಲಾಗುವುದು. ಸಾರ್ವಜನಿಕರು ಹಾಗೂ ಮಕ್ಕಳು ಯಾರು ಹೊರಗಡೆ ಓಡಾಡಬಾರದು, ಹಾಗೂ ತಿಂಡಿ ತಿನಿಸು ಮನೆಯಲ್ಲೇ ಮಾಡಿದಂಥ ಹಪ್ಪಳಗಳನ್ನು ಬಟ್ಟೆ ಯಾವುದನ್ನು ಹೊರಗಡೆ ಹಾಕಬಾರದಾಗಿ ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಇದನ್ನು ತಪ್ಪಿದಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು. ಇದು ಗ್ರಾಮ ಪಂಚಾಯಿತಿಯ ಪ್ರಕಟಣೆ ಆಗಿರುವುದು. ಸಾರ್ವಜನಿಕರಲ್ಲಿ ವಿನಂತಿ, ನಾಳೆ ಕೊರೋನಾ ರೋಗದ ಔಷಧಿಯನ್ನು ವಿಮಾನ ಮೂಲಕ ಸಿಂಪಡಿಸಲಾಗುವುದು. ದಯವಿಟ್ಟು ಯಾರು ಮನೆಯಿಂದ ಹೊರಗಡೆ ಬರಕೂಡದು. ಬಟ್ಟೆ ಇತರೆ ಹಪ್ಪಳ ಸಂಡಿಗೆ ಮನೆಯಿಂದ ಹೊರಗೆ ಒಣಿಸಬಾರದು, ಒಳಗಡೆನೆ ಇಟ್ಟುಕೊಳ್ಳಬೇಕು. ನಾಳೆ ಅನಾವಶ್ಯಕ ಮಕ್ಕಳು ಹಾಗೂ ಯಾರು ಸಾರ್ವಜನಿಕರು ಹೊರಗಡೆ ಓಡಾಡಿದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಇದು ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಹಲೋ, ಈಗೇನೋ ಬರದೊಂದ್ ಬಂದ್ಬಿಟ್ಟಿದೀವಿ. ಔಷಧಿ ಹೊಡೆಯ ವಿಮಾನ ಬಂದ್ರೆ ಏನ್ ಮಾಡೋದು? ಏ ಬಾರ ಮರಿಯಾ, ನಾನಿದ್ದೀನಿ. ಔಷಧಿ ಹೊಡೆಯ ವಿಮಾನ ಬಂದು ಯಾವ್ದೋ ಮೊಟ್ಟೆ ಹೋಗ್ಬೇಕಂದ ಬಾ ನೀನು. ಏ ಬಿಡ, ಏನೋ ಬೆಂಗಳೂರಲ್ಲಿ ಕೊರೋನಾ ಜಾಸ್ತಿ ಅಂತ ಹೋದನ? ಹಾ ಹೌದು, ಬೆಂಗಳೂರಲ್ಲಿ ಕೊರೋನಾ ಜಾಸ್ತಿ ಆಗಿ ನಮಗೆ ಸ್ಕೂಲ್ ರಜೆ ಕೊಟ್ಟಾರ. ಅದಕ್ಕೆ ನಮ್ಮಪ್ಪಾಜಿ ನಿಂದು ಸ್ಕೂಲ್ ರಜೆ ಐತಿ, ಬಾ ಊರಿಗೆ ಹೋಗಿ ಬರೋಣ ಅಂತೇಳಿ ಕರ್ಕ ಬಂದಾರೆ. ಟ್ರೈ ಮಾಡೋಣ, ಸಿಕ್ಕರೆ ಸಿಗ್ಬೋದು. ಹ್ಞೂ ಇಲ್ಲ ನಾನು ಎಲ್ಲರೂ ಹುಡುಕಿರಾತ್ ಬಾ ಮರಿ.
ಥೋ ಎಂತ ಮರಿಯ ಮೀನೇ ಅಲ್ಲದ ಕಣ ಕರೋನಾ ಔಷಧಿ ಹೊಡಿತಾರ ಅಂತೇಳಿ ಮೀನುಗಳು ತನ್ನ ಮನೆ ಶೇಕಾಗ್ಬಿಟ್ಟಾವ ಹಂಗೆ ಅದನ್ನ ಪಡತಿಗ್ಯಾ ನಮ್ಮ ಮನೆಗೂ ಫೋನ್ ಕ್ಯಾಮ್ರಾ ಇತ್ತು ಮರಿಯ ನಮ್ಮ ಅಪ್ಪ ಮುಟ್ಟಿದ್ರೆ ಬೈತಾರೆ ಮರಿ ನಮ್ಮ ಮನೆಗೂ ಅಷ್ಟೇ ಮರಿಯ ವಿಡಿಯೋ ತೆಗಿಯೋದು ಇಷ್ಟ ಅಂತೇಳಿ ಫೋನ್ ಕೊಡ್ಸು ಅಂದ್ರೆ ಹ್ಯಾಂಡಿಕ್ಯಾಮ್ ಕೊಡ್ಸಿಟ್ಟಾರೆ ಏ ನಂಗೂ ಫೋಟೋ ತೆಗೆದು ಕೊಡಲೇ ಬರ ಇದ್ ನೋಡು ಇದ್ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗ್ತೈತಿ ಇದೇ ಬಟನ್ ಪ್ರೆಸ್ ಮಾಡಿ ಹಿಂಗೆ ಹಿಡ್ಕೊಂಡ್ರೆ ಆಫ್ ಆಗ್ತೈತಿ ಇದು ಜೂಮ್ ಮಾಡೋದು ಈ ಕಡೆ ಮಾಡಿದ್ರೆ ಜೂಮ್ ಆಗ್ತೈತಿ ಈ ಕಡೆ ಮಾಡಿದ್ರೆ ಜೂಮ್ ಕಡಿಮೆ ಆಗುತ್ತೆ ಇದು ಫೋಟೋ ಹೊಡೆಯೋದು ಇಷ್ಟೇ ಹ್ಯಾಂಡಿಕ್ಯಾಮ್ ಯೂಸ್ ಮಾಡೋದು ಇಷ್ಟು ಈಜಿ ಐತಲ್ಲ ಹಂಗಾರೆ ನೀನು ಇದ್ಕ ಫೋಟೋ ಹೊಡಿತು ಏ ತಡಿಯ ನನಗೆ ಅರ್ಜೆಂಟ್ ಹುಚ್ಚ ಬಂದೈತಿ ನಾ ಹೋಗ್ಬರ್ತೀನಿ ಏ ಇಲ್ಲಿ ಯಾರೋ ಹುಚ್ಚಂಗಿಲ್ಲ ಆ ಗದ್ದೆಯಿಂದ ಈ ತೋಟದವರೆಗೆ ಇದೆಲ್ಲ ದೇವ್ರ ಜಾಗ ಇಲ್ಲಿ ಯಾರೋ ಹುಚ್ಚಂಗಿಲ್ಲ ಹುಚ್ಚ ಹೋಯ್ದ್ರೆ ರಕ್ತ ಕಟ್ ಸಾಯ್ತಾರೆ ಅರ್ಜೆಂಟ್ ಹುಚ್ಚ ಬಂದೈತಲ್ಲ ಎಂತ ಮಾಡೋದು ಇಲ್ಲಾಂದ್ರೆ ಒಂದು ಕೆಲಸ ಮಾಡು ಕೊಕ್ಕರೆ ತರ ಒಂಟಿ ಕಾಲು ನಿಂತ್ಕೊಂಡು ಹುಚ್ಚೋಯಿ ಇಲ್ಲೊಂದು ಚೊಟ್ಟ ಪುತ್ತಪ್ಪ ಇದೆ ಅದು ನಿನ್ನ ಕಾಪಾಡ್ತೈತಿ ಮಹಾರಾಜರೇ ನೀವು ಇಂದು ನಮ್ಮ ಅತಿಥಿ ನಿಮ್ಮ ಸತ್ಕಾರ ನಮಗೆ ಅತಿ ಮುಖ್ಯ ನಿಮ್ಮ ರಥ ಈಗ ಸಿದ್ಧವಾಗಿದೆ ನಿಮ್ಮ ಸಾರಥಿನೂ ಸಿದ್ಧನಿದ್ದಾನೆ ನೀವು ಒಪ್ಪಿಗೆ ಕೊಟ್ಟರೆ ನಾವು ಇನ್ನು ಹೊರಡಬಹುದು ಮಹಾರಾಜರು ಒಳ್ಳೆ ಹೊಂದಿ ಬಾರಿ ತಂಗಿದೆ ಲೋಮರ್ಯ ಹಸಿದ ಹುಲಿಯ ಕೈಗೆ ಸಿಕ್ಕಿರುವ ಈ ಜಿಂಕೆಯನ್ನ ಸುಮ್ಮನೆ ಬಿಡುವುದಿಲ್ಲ ಈ ರಾಕ್ಷಸ Woo-hoo!
ಆಹಾ, ಇದೆಂತ ಅದ್ಭುತ ದೃಶ್ಯ ವೈಭವ! ನೋಡೋಕೆ ಎರಡು ಕಣ್ಣು ಸಾಲದು. ಏಯ್ ಬಾರ ಇಲ್ಲಿ. ಅಲ್ಲಿ ನೋಡು, ಚಂದ್ರಗುತ್ತಿ ಬೆಟ್ಟ ಕಾಣಿಸ್ತೈತಿ. ಏ ಎಂತ ಕಾಣಿಸ್ತೈತೆ ಮರಿ? ಏಯ್ ಸುಳ್ಳು ಹೇಳೋದನ್ನ ಮಾಡ್ತೀಯಲ್ಲ. ಹೀಗೆ ಇಟ್ಕೊಂಡು ನೋಡ. ತಪ್ಪಾಯ್ತು, ನಾ ಇನ್ ಮುಂದೆ ಈ ತರ ಮಾಡಲ್ಲ. ಸೀರಿಯಸ್ನೆಸ್ ಇಲ್ಲ ಮರ್ಯ. ನಾಯ್ಕ್ ಫುಲ್ ಸೀರಿಯಸ್. ಗಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್. ಇನ್ಮೇಲಿಂದ ಏನಾದ್ರು ನೀ ಏನ ಹಿಂಗ್ ಮಾಡಿದೆ ಅಂದ್ರೆ ನಾ ನಿನ್ ಜೊತೆ ಬರಲ್ಲ ನೋಡು. ನಾ ಇನ್ ಮುಂದೆ ಏನು ಮಾಡೋದಿಲ್ಲ. ನಿನ್ಗೆ ಸೂಪರ್ ಆಗಿರೋ ಜಾಗ ಕರ್ಕೊಂಡು ಹೋಯ್ತೀನಿ ಬಾ. ಎಲ್ಲಿಗ? ಸಿಂಹ ಮತ್ತೆ ಮರದ ಕತೆ ಕೇಳಿದ್ಯಾ? ಬಾ. ಈ ಕಾಡಲ್ಲಿ ಒಂದು ಸಿಂಹ ಇತ್ತು. ಆ ಸಿಂಹ ಈ ಕಾಡಲ್ಲಿರೋ ಬರ ಪ್ರಾಣಿನೆಲ್ಲ ತಿಂತಾಯಿತ್ತು. ಒಂದಿನ ಪ್ರಾಣಿಗಳು ಒಂದು ನಿರ್ಧಾರಕ್ಕೆ ಬರ್ತವೆ. ನಿರ್ಧಾರಕ್ಕೆ ಬಂದಾಗ ಈ ಪ್ರಾಣಿ ಹೀಗೆ ಬಿಟ್ಟರೆ ಈ ಕಾಡಲ್ಲಿರೋ ಬರ ಪ್ರಾಣಿನೆಲ್ಲ ತಿಂತಾ ಇರುತ್ತೆ ಅಂತ ಹೇಳಿ ಈ ಒಂದೊಂದು ದಿನ ಒಂದೊಂದು ಪ್ರಾಣಿ ಕಳ್ಸೋಣ ಅಂತ ಹೇಳುತ್ತೆ. ಹೇಳಿದ ತಕ್ಷಣ ಆಮೇಲೆ ಒಂದಿನ ಮೊಲು ಸರದಿ ಬರುತ್ತೆ. ಮೊಲು ಸರದಿ ಬಂದ ತಕ್ಷಣ ಇದು ಲೇಟಾಗಿ ಹೋಗ್ಬಿಡುತ್ತೆ ಸಿಂಹ ಕೇಳುತ್ತೆ. ಯಾಕೆ ಇಷ್ಟು ಲೇಟ್ ಆಗುತ್ತೆ ಅಂತ. ಇಲ್ಲ, ಕೆರೆ ಹತ್ತ ಬಚ್ಚಿರ್ಬೇಕಾರೆ ನಿನ್ನ ನಿನ್ಕಿಂತ ಒಂದು ಬಲಿಷ್ಠ ಒಂದು ಸಿಂಹ ನೋಡಿದ್ದೆ, ಅದು ನಾನು ಹಿಡ್ಕೊಬಿಟ್ಟು ಅಂತ ಹೇಳ್ತೇನೆ. ಅರೆ, ನನ್ನಷ್ಟು ಬಲಿಷ್ಠ ಈ ಸಿಂಹ ಯಾವುದೂ ಇಲ್ಲ, ನಾನೇ ಕಾಡಿನ ರಾಜ ಅಂತ ಹೇಳುತ್ತೆ. ಇಲ್ಲ ಇಲ್ಲ, ನಾನು ಕರ್ಕೊಂಡೋಗ್ತೀನಿ ಬಾ ಅಂತ ಹೇಳುತ್ತೆ. ಹ್ಞೂ ಅಂತ ಅದು ಬರುತ್ತೆ. ಕೆರೆ ಹತ್ರ ಬಂದ ತಕ್ಷಣ ಮೊಲ ಹೇಳುತ್ತೆ ಇಣಕ್ ನೋಡಂತ. ಸಿಂಹ ಇದ್ದು ಇಣಕ್ ನೋಡುತ್ತೆ, ಅದು ಪ್ರತಿಬಿಂಬ ಅದಕ್ಕೆ ಕಾಣುತ್ತೆ. ಅದು ಗರ್ಜಿಸ ತಕ್ಷಣ ಇದು ಗರ್ಜಿಸುತ್ತೆ. ಅದು ಕುಸ್ತಿ ಆಡಿದ ತಕ್ಷಣ ಇದು ಕುಸ್ತಿ ಆಡುತ್ತೆ. ಆಮೇಲೆ ಇದಕ್ಕೆ ಏನಾರ ಮಾಡ್ಬೇಕಲ್ಲ ಅಂತ ಹೇಳಿ ಕೆರೆ ಹಾರುತ್ತೆ. ಕೆರೆ ಆದ ತಕ್ಷಣ ಸತ ಹೋಗ್ಬಿಡುತ್ತೆ. ಅವತ್ತಿಂದ ಕಾಡಿದ ಪ್ರಾಣಿಗಳೆಲ್ಲ ಖುಷಿಯಾಗಿದ್ದು ಅದೇ ಈ ಕೆರೆ. ಹಾಂ, ಈ ಕೆರೆ ಭಾಳ ಹಾಳೈತಿ. ರಾತ್ರಿ ಮುಂದೆ ದೇವರುಗಳೆಲ್ಲ ಬಂದು ಸ್ನಾನ ಮಾಡ್ತವೆ. ಅದಕ್ಕೆ ಹೆದರಿಕಾಗಿ ಸಂಜೆ ಮುಂದೆ ಇಲ್ಲಿ ಯಾರೂ ಬರಲ್ಲ. ಜಾತ್ರೆ ನಡೀತಿ, ಫುಲ್ ಗ್ರ್ಯಾಂಡ್ ಆಗಿ ನಡೀತೈತಿ. ಕುರಿನೂ ಕಡಿತಾರೆ, ಕೋಳಿನೂ ಕಡಿತಾರೆ. ನಮ್ ಚಿಕ್ಕಪ್ಪ ಒಬ್ರು ಒಳ್ಳೆ ಮೀನ್ ಹಿಡ್ತಾ ಇದ್ರು. ಅವ್ರೊಂದ್ಸತಿ ನೆರೆ ಮೀನ್ ಹಿಡಿಯಕ್ ಹೋಗಿ ಯಾಕೆ ಈ ಹಳ್ಳಿ ಹುಡುಗರಿಗೆಲ್ಲ ಈಜ್ ಬರಲ್ವಾ? ನಾ ಏನಾರ ನಿನ್ ಕೈ ಕೊಟ್ರೆ ನೀನ್ ಹಂಗ ಹೇಳ್ಕೊಂತೀಯ? ನನಗೆಲ್ಲ ಏಪ್ರಿ ಫೋಲ್ ಮಾಡಕ್ ಆಗಲ್ಲ. ಕಬಲ ಮೂರು ಕಬಲ ಮೂರು ಕಬಲ ಮೂರು